ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ದಿವಿಜನ್ ನೀಟ್ ಅಕಾಡೆಮಿ ಕಲಬುರಗಿ. 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. 2019-20 ಸಾಲಿನ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಗೀತಾನಗರದ ಸಭಾಗಾರದಲ್ಲಿ ಆಯೋಜನೆ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅಪ್ಪ ಶತಮಾನೋತ್ಸವ ಸಭಾಭವನದಲ್ಲಿ ಗುರು ಉತ್ಸವ. ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆ ಮತ್ತು ಅಪ್ಪ ಪಬ್ಲಿಕ್ ಶಾಲೆಯಿಂದ ಆಯೋಜನೆ. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ವತಿಯಿಂದ ಶಿಕ್ಷಕರ ದಿನಾಚರಣೆ, ನೂತನ ವಿದ್ಯಾಲಯ ಸಂಸ್ಥೆಯ ಸಂಗಮೇಶ್ವರ ಸಭಾಗೃಹದಲ್ಲಿ ಆಚರಣೆ. ಆನಂದ್ ಹೋಟೆಲ್ ಹಿಂದುಗಡೆ ಇರುವ ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್ಸ್, ಅನ್ನಪೂರ್ಣ ಕ್ರಾಸ್ ಹತ್ತಿರದ ಸರ್ಕಾರಿ ನೌಕರರ ಭವನದಲ್ಲಿ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 131ನೇ ಜನ್ಮದಿನಾಚರಣೆ, ಸರ್ಕಾರಿ ಶಿಕ್ಷಕ ಹಾಗೂ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಆಚರಣೆ. ದಾಸ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಚಾತುರ್ಮಾಸ್ಯ ವೈಭವ ಕೃತಿ ಲೋಕಾರ್ಪಣೆ, ಜಯತೀರ್ಥನಗರದ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಗಣೇಶೋತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳು. ಶಹಬಜಾರ್ ಬಡಾವಣೆಯ ಕಟಗರಪುರದಲ್ಲಿರುವ ಬಾಲಾಜಿ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಇರುಮುಡಿ ಪೂಜೆ, ಗುರುಸ್ವಾಮಿ ಬಸಯ್ಯ ಸ್ವಾಮಿ ಸಾಲಿಮಠ್ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿದ ರಾಜಯ್ಯ ಸ್ವಾಮಿ. ಶರಣ ಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಉಪನ್ಯಾಸ ಮಾಲಿಕೆ, 40 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರೊಫೆಸರ್ ಶಿವರಾಜ ಶಾಸ್ತ್ರಿ ಹಿರೂರ್ ಅವರಿಂದ ಉಪನ್ಯಾಸ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 131ನೇ ಜನ್ಮದಿನಾಚರಣೆಯ ಅಂಗವಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ಹೊರವಲಯದ ಸೇಡಂ ರಸ್ತೆಯಲ್ಲಿರುವ ಗೀತಾನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರ ಪುರಶ್ಚೇತನ ಕೇಂದ್ರದ ಬೃಹತ್ ಸಭಾಗಾರದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ವತಿಯಿಂದ 2019-20 ಸಾಲಿನ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ವತಿಯಿಂದ 2019-20 ಸಾಲಿನ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 5 ಸೆಪ್ಟೆಂಬರ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಗೀತಾನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪುರಶ್ಚೇತನ ಕೇಂದ್ರದ ಬೃಹತ್ ಸಭಾಗಾರದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸುವರ್ಣ ಹನುಮಂತ ಮಾಲಾಜಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ ವಹಿಸಿದ್ದರು. ಸಹಜವಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 10,000 ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ 8 ಬ್ಲಾಕ್ಗಳಿವೆ. 8 ಜನ ಶಿಕ್ಷಕರಿಗೆ ನಾವು ಗೌರವಿಸಬೇಕಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ 8 ಬ್ಲಾಕ್ಗಳಿಗೆ ಸಂಬಂಧಪಟ್ಟಂತೆ 8 ಜನ ಶಿಕ್ಷಕರಿಗೆ ನಾವು ಇಲ್ಲಿ ಗೌರವಿಸಬೇಕಾಗತ್ತೆ. ಜೊತೆಗೆ ಪ್ರೌಢಶಾಲಾ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 8 ಜನ ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ ನಾವು ಇಲ್ಲಿ
ಗೌರವಿಸಬೇಕಾಗುತ್ತದೆ. ಇಂದು ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೆಪ್ಟೆಂಬರ್ 5ರಂದು ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತಿದ್ದು ಭಾರತದ 2ನೇ ಅಧ್ಯಕ್ಷರ ದಿನಾಚರಣೆಯಾಗಿದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಷ್ಯಾಗೆ ಭಾರತದ ರಾಯಭಾರಿಯಾಗಿ ಆಗುವ ಮೊದಲು ಮಹೋನ್ನತ ಶಿಕ್ಷಕರಾಗಿ ಆಗಿದರು. ಅವರು ಪ್ರತಿ ರೀತಿಯಲ್ಲಿ ಆದರ್ಶ ಉಪನ್ಯಾಸಕರಾಗಿದ್ದರು ಮತ್ತು ದೇಶದ ಎಲ್ಲ ಶಿಕ್ಷಕರ ಅನುಸರಿಸಲು ಉತ್ತಮ ಗುಣಮಟ್ಟವನ್ನು ಹೊಂದಿರಲು. ಇಲ್ಲಿ ಜೆ ಡಿ ಆಫೀಸು ಹೊಂದಿದೆ, ಪಿ ಯು ಜೆ ಡಿ ಆಫೀಸ್ ಕೂಡ, ಅವರು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳಿಲ್ಲ, ಆ ಸೌಲಭ್ಯಗಳನ್ನು ಕೊಡಬೇಕು. ಶರಣಪ್ಪನವರಿಗೆ ಬಂದಿದ್ದಾರಂತ ಕೇಳುತ್ತೆ ಜೆ ಡಿ ತನ. ದಯಮಾಡಿ ಪಿ ಯು ಆಗಲಿ, ಡಿಗ್ರಿ ಆಗಲಿ, ಸೆಕೆಂಡರಿ ಹೈಸ್ಕೂಲ್ ಆಗಲಿ, ಕೆಲವು ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ನಾನು ತಮ್ಮಲ್ಲಿ ಬಂದು ಕಾಣ್ತೇನೆ. ಈಗಾಗಲೇ ವೆಂಕಟೇಶ್ ಡೆಪ್ಯೂಟಿ ಕಮಿಷನರ್ ಶಿಕ್ಷಕರ ಭವನಕ್ಕೋಸ್ಕರ 2 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ರಿ ಜಿಲ್ಲಾಧಿಕಾರಿಗಳಿಗೆ. ನೀವಂತೂ ಒಳ್ಳೆಯವರು ಇದ್ದೀರಿ, ಬಂದಿದ್ದೀರಿ, ಅವರು ಒಳ್ಳೆಯವರೇ ಇದ್ರು, ಅವರು ಕೊಡ್ತೀನಿ ಅಂದರು. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕಟ್ಟಿಮನಿ ಸಿದ್ದಣ್ಣ ಪೂಜಾರಿ ತುಕಾರಾಮ್ ಭೀಮ್ ಸಿಂಗ್ ಎಲ್ಲರೂ ಹೋಗಿ ಮಾತಾಡಿ 2 ಎಕರೆ ಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ರು. ಕೊಟ್ಟಿಲ್ಲ ಸರ್, ಈ ಸಲ ಕೊಡಿ, ಒಂದು ಶಿಕ್ಷಕರ ಭವನವನ್ನು ನೇಮಿಸ್ಲಿಕ್ಕೆ ಇದು ಮಾಡೋಣ. ಇಲ್ಲಿ ಮಲ್ಲಯ್ಯ ಇದ್ದಾನೆ, ಜೋಗ ನೀವಿದ್ದೀರಿ. 1 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ನಾನು ಒಪ್ಪಿಸಿದ್ದೇನೆ. ನನ್ನ ಕಡೆಯಿಂದನೂ 1 ಲಕ್ಷನೂ ಕೊಡ್ತೀನಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಕೂಡ ಶಿಕ್ಷಕರನ್ನ ರಾಜ್ಯ, ರಾಷ್ಟ್ರ, ಜಿಲ್ಲಾ, ತಾಲೂಕು ಹಂತಗಳಲ್ಲಿ ದಿನಾಚರಣೆಗಳನ್ನು ಮಾಡಿಸಿ ಶಿಕ್ಷಕರನ್ನು ಅಭಿನಂದಿಸ್ತಕ್ಕಂಥದ್ದು ಇದು ಅತ್ಯಂತ ಒಂದು ಸ್ಮರಣೀಯ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನೋದನ್ನು ನಾವು ಇವತ್ತು ಭಾವಿಸ್ಕೋತೀವಿ. ಸರಿ, ಇವತ್ತು ಶಿಕ್ಷಕರ ಮೇಲೆ ಅತ್ಯಂತ ಕಾಳಜಿ, ಪ್ರೀತಿ, ಕರುಣೆ, ಮಮತೆ, ಅನುಕಂಪ ಅಂತಕ್ಕಂಥ ಇವತ್ತು ನಾವು ಸ್ವಾಗತಿಸ್ತೀವಿ. ಇನ್ನೊಂದು ಕಡೆ ಮಟ್ಟೂರು ಸಾರ್ ಹೇಳಿದ ಹಾಗೆ ಸುಮಾರು 3 ತಿಂಗಳಿಗೆ 4 ತಿಂಗಳಿಗೆ 5 ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಕೊಟ್ಟರೆ ಶಿಕ್ಷಕರು ಕೊಡ್ತಕ್ಕಂಥ ಗೌರವ ಇದೆ ಅಂತಕ್ಕಂಥದ್ದನ್ನು ನಾವಿವತ್ತು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ ಮೇಷ್ಟಗಳು ಯಾವ ರೀತಿ ನಮ್ಮ ಇವತ್ತು ನಾನು 11 ಗುಣ ನನಗಿದೆ ಸರ್ಕಾರಿ ಸೇವೆಯಲ್ಲಿ ಈ ಉದ್ಯೋಗ ಅಂತಂದ್ರೆ ನಮ್ಮ ಮೇಷ್ಟಗಳು. ನಾನು ನಿಂತೆಲ್ಲ ಕುತ್ಕೊಂಡು ಐ ವಿಲ್ ಸಿಟ್ ವಿತ್ ಯು ಆನ್ ವಿಲ್ಲೆನ್ ಆಫ್ ಸ್ಟಡಿ ಅಂತ ಹೇಳಿ ನನ್ನ ಜೊತೆ ಕುತ್ಕೊಂಡು ಭಾಳಷ್ಟು ನನ್ನ ಸಹಕಾರ ನೀಡಿ ಇವತ್ತು ಅವ್ರನ್ನ ನನ್ನೆಲ್ಲ ಮೇಷ್ಟಗಳನ್ನ ನಾನು ನೆನೆಸ್ಲಿಕ್ಕೆ ಬಯಸ್ತೀನಿ. ಭಾಳಷ್ಟು ಸಮಸ್ಯೆ ಇದೆ, ಈಗಾಗಲೇ ಸಾಹೇಬರು ಚರ್ಚೆ ಮಾಡಿದ್ರು ಅದ್ರ ಬಗ್ಗೆ. ನಾವು ಹೀಗೆ ಅವಿರತವಾಗಿ ಎಲೆಕ್ಷನ್ ಆಗಲಿ ಅಥವಾ ಇನ್ನೇನೋ ಸರ್ಕಾರಿ ಕಾರ್ಯಕ್ರಮ ಆಗಲಿ ಅಥವಾ ಸೆನ್ಸಸ್ ಆಗಲಿ ಮತ್ತು ಸ್ವಚ್ಛ ಭಾರತ ಮಿಷನ್ ಆಗಲಿ ಏನೇ ಒಂದಾಗಲಿ ನಾವು ಇಲ್ಲೂ ಕಪ್ಪಿ ಆಯ್ತಾ. ಯಾಕಂತಂದ್ರೆ ಇದು ದಿಸ್ ಇಸ್ ಅನ್ ಆರ್ಮಿ ವಿದೌಟ್ ಯೂನಿಫಾರ್ಮ್. ಇಡೀ ನಮ್ಮ ರಾಜ್ಯದ, ರಾಷ್ಟ್ರದ ಭವಿಷ್ಯ ಅದು ಯಾರ ಕೈಯಲ್ಲಿ ಇದೆ ಅಂದರೆ ನಿಜವಾಗಲೂ ಶಿಕ್ಷಕರ ಕೈಯಲ್ಲಿ ಇದೆ. ನಾವು ಬೇರೆ ಬೇರೆ ವತಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕ್ಬೇಕಂತ ಹೇಳಿದ್ವಲ್ವಾ. ನಾವು ಕಳ್ಕೊಂಡಿರುವುದು ಶಿಕ್ಷಣ ಇಲಾಖೆಯಲ್ಲಿ, ನಂದು ಸಾಹೇಬ್ರವರು ಹೇಳಿದರು, ನಾವು ಕಳ್ಕೊಂಡಿರುವುದು ಶಿಕ್ಷಣ ಇಲಾಖೆಯಲ್ಲಿ, ನಾವು ಮುಂದೆ ಹುಡುಕ್ಬೇಕಾದ್ದು ಕೂಡ ಶಿಕ್ಷಣ ಇಲಾಖೆಯಲ್ಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು 20-30 ವರ್ಷಗಳ ಹಿಂದೆ ಒಂದು ಊರಿನಲ್ಲಿ, ಒಂದು ತಾಲೂಕಿನಲ್ಲಿ ಪ್ರಮುಖವಾದ ವ್ಯಕ್ತಿ, ಮುಖಂಡರು ಯಾರಿದ್ದಾರೆ ಅಂದರೆ ಶಿಕ್ಷಕರಿದ್ದರು. ಪ್ರಮುಖವಾದ ಒಂದು ಉದ್ಯೋಗ ಯಾವುದಿದೆ ಅಂದರೆ, ಎಲ್ಲರೂ ಹೋಗುವ ಉದ್ಯೋಗ ಯಾವುದಿದೆ ಅಂದರೆ, ನನ್ನ ಮನೆಯಲ್ಲಿ ಕೂಡ ನನ್ನ ತಾಯಿಯವರು ಹೇಳಿದರು, ನೀವು ಏನಾಗಬೇಕಂದ್ರೆ ನೀವು ಓದಿ ಶಿಕ್ಷಕನಾಗಿ ಇಲ್ಲಿನೇ ನೀವು ಸೇವೆ ಮಾಡಬೇಕು ಅಂದರೆ ನಮಗೂ ಕೂಡ ಹೇಳಿದರು. ಅವಕಾಶ ನಮಗೆ ಸಿಗಲಿಲ್ಲ, ಅದು ಬೇರೆ ವಿಚಾರ. ಬಟ್ ಆದರೆ ಈ ಒಂದು ಪ್ರತಿಯೊಂದು ಊರಿನಲ್ಲಿನೂ, ಪ್ರತಿಯೊಂದು ತಾಲೂಕಿನಲ್ಲಿನೂ ಶಿಕ್ಷಕ ಹುದ್ದೆಗೆ ಎಷ್ಟೊಂದು ಒಂದು ಪ್ರಾಮಾಣಿಕತೆ, ಒಂದು ಪ್ರಮುಖತೆ ಇತ್ತು, ಒಂದು ಆದ್ಯತೆ ಇತ್ತು, ಅದು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕಳ್ಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ನಿಮಿತ್ತ ಹಾರ್ದಿಕ ಶುಭಾಶಯಗಳನ್ನು ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ನಾನು ಇಟ್ಟಿದ್ದೇನೆ. ಅಂದಿನ ನುರಿತ ಶಿಕ್ಷಣ ತಜ್ಞ ತತ್ವಜ್ಞಾನಿ ನಮ್ಮ ಸ್ವತಂತ್ರ ಭಾರತದ 2ನೆಯ ರಾಷ್ಟ್ರಪತಿ ಸನ್ಮಾನ್ಯ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಇಂದು ನಮ್ಮೆಲ್ಲರಿಗೆ ಜೀವನವನ್ನು ರೂಪಿಸಿದ ಶಿಕ್ಷಕ ವೃಂದಕ್ಕೆ
ಗೌರವ ಸಲ್ಲಿಸುವ ದಿನವಾಗಿ ಆಚರಿಸಲಿಕ್ಕೆ ಅಂದು ಅವರು ನೀಡಿದ ಪ್ರೇರಣೆ ಇಂದು ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ವಿಶ್ವ ಶಿಕ್ಷಕ ದಿನಾಚರಣೆಯನ್ನು 5ನೇ ಅಕ್ಟೋಬರ್ಗೆ ಬಹುಶಃ ಆಚರಿಸಲಾಗುತ್ತೆ. ಅತಿಥಿಗಳಾಗಿ ವಿಧಾನ ಪರಿಷತ್ ಶಾಸಕರಾದ ಶರಣಪ್ಪ ಮಟ್ಟೂರ್, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಗಿ, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶರಣಗೌಡ ಡಿ ಪಾಟೀಲ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕಲಬುರಗಿ ಉಪವಿಭಾಗದ ಮುಖ್ಯಸ್ಥರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ವಿಜಯ ಅಕ್ಕ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೌಂಟ್ ಅಬುನ ರಾಷ್ಟ್ರೀಯ ಸಂಯೋಜಕರಾದ ರಾಜಯೋಗಿ ಬ್ರಹ್ಮಕುಮಾರ್ ಪ್ರೇಮ್ ಭಾಯಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿಗಳಾದ ಬಿ ಶರತ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಪಿ ರಾಜ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ಅಪರ ಆಯುಕ್ತರಾದ ಡಾ ಡಿ ಷಣ್ಮುಖ ಆಗಮಿಸಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಹಣಮಂತರಾಜು ಲೆಂಗಟಿ, ಶಿಕ್ಷಣಾಧಿಕಾರಿಗಳ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ದೇಶ್ಮುಖ್ ಎಚ್ಎಸ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ವಿಶ್ವನಾಥ್ ಕಟ್ಟಿಮನಿ, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಲ್ಲಯ್ಯ ಬಿ ಗುತ್ತೇದಾರ, ಸರ್ಕಾರಿ ಪ್ರೌಢಶಾಲಾ ಗ್ರೇಡ್ 1 ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ರಾಜು ದೊಡ್ಡಮನಿ, ತಾಲೂಕಾ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿ ದಕ್ಷಿಣದ ಅಧ್ಯಕ್ಷರಾದ ತುಕಾರಾಂ ಬಿ ಚಿತ್ತಾಪುರ, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಉತ್ತರ ವಲಯದ ಅಧ್ಯಕ್ಷರಾದ ಶರಣಬಸಪ್ಪ ಎಂ ಜೋಗಲ್, ತಾಲೂಕಾ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಉತ್ತರ ಮತಕ್ಷೇತ್ರದ ಅಧ್ಯಕ್ಷರಾದ ಡಾ ಭೀಮಸಿಂಗ್ ರಾಠೋಡ್ ಹಾಗೂ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ದಕ್ಷಿಣ ವಲಯದ ಅಧ್ಯಕ್ಷರಾದ ಮಹಾಲಿಂಗಪ್ಪ ಮೂಲಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಗ ಶಾಲೆಯ ಶಿಕ್ಷಕಿಯಾಗಿದ್ದು ಉತ್ತರ ವಲಯದಲ್ಲಿ ಅಂಕಲಗ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ನಲಿಕಲಿ ಶಿಕ್ಷಕಿಯಾಗಿ ನನ್ನ ಗುರುತಿಸಿದ್ದಕ್ಕೆ, ಈ ಒಂದು ಶಿಕ್ಷಕರ ದಿನಾಚರಣೆ, ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತಾರೆ. ಈ ಒಂದು ನಲಿಕಲಿಯ ವಿಷಯದ ಬಗ್ಗೆ ನಾನು ಬಹಳ 13 ವರ್ಷ ಆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ನಲಿಕಲಿ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಅದ. ಅದ್ರ ಸಲುವಾಗಿ ನಾನು ಸತತವಾಗಿ ಪ್ರಯತ್ನ ಮಾಡೀನಿ. ನನ್ನ ಸ್ವತಃ ಪ್ರಯತ್ನದಿಂದ ಈ ಒಂದು ನನ್ನ ನಲಿಕಲಿ ಶಾಲೆ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ಮಕ್ಕಳಿಗೆ ಮನ ಮುಟ್ಟುವಾಗೆ ನಲಿಕಲಿ ತರಬೇತಿ ತಗೊಂಡು ನಲಿಕಲಿಯ ಕೋಣೆಯಲ್ಲಿ ಮಕ್ಕಳಿಗೆ ಮುಟ್ಟುವಾಗೆ ಶಿಕ್ಷಣವನ್ನು ಕೊಡುತ್ತಿದ್ದೇನೆ. ಅಂಕಲ್ಗ ಗ್ರಾಮದ ಸಹಕಾರದಿಂದ ನಾನು ನಲಿಕಲಿ ಶಾಲೆಯನ್ನು ಉತ್ತಮವಾಗಿ ಮಾಡಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಸಮಾರಂಭದಲ್ಲಿ ಡಯಟ್ ಕಮಲಾಪುರ ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಡಳಿತ ಉಪನಿರ್ದೇಶಕರು, ಕಲಬುರಗಿ ಉತ್ತರ ವಲಯ ಮತ್ತು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ವಿಷಯ ಪರಿವೀಕ್ಷಕರು, ಸಮಗ್ರ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಮಟ್ಟದ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆಯ ವಿವಿಧ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆ ಹಾಗೂ ಅಪ್ಪ ಪಬ್ಲಿಕ್ ಶಾಲೆಯ ವತಿಯಿಂದ ಇಂದು ಕಲಬುರಗಿ ನಗರದ ಅಪ್ಪ ಶತಮಾನೋತ್ಸವ ಸಭಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುರು ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆ ಹಾಗೂ ಅಪ್ಪ ಪಬ್ಲಿಕ್ ಶಾಲೆ ಕಲಬುರಗಿಯ ವತಿಯಿಂದ ದ ಹಿಂದೂ ಸಹಭಾಗಿತ್ವದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗುರು ಉತ್ಸವ ಕಾರ್ಯಕ್ರಮವು ಕಲಬುರಗಿ ನಗರದ ಶರಣಬಸವ ಶತಮಾನೋತ್ಸವ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಡಾ ನಿರಂಜನ್ ವಿ ನಿಷ್ಠಿ ಮತ್ತು ಶ್ರೀಮತಿ ನಂದಿನಿ ಎನ್ ನಿಷ್ಠಿ ಆಗಮಿಸಿದರು. ಗೌರವ ಅತಿಥಿಗಳಾಗಿ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಕಲಬುರಗಿಯ ನಿವೃತ್ತ ಪ್ರಾಧ್ಯಾಪಕರಾದ ರಾಘವೇಂದ್ರ ಕಕ್ಕೇರಿ, ಸರ್ಕಾರಿ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ರಾಜೇಂದ್ರ ಸಿಂಗ್ ಬಯಾಸ್ ಹಾಗೂ ದ ಹಿಂದೂ ಗ್ರೂಪ್ ಹೈದರಾಬಾದ್ನ ಕ್ಲಸ್ಟರ್ ಹೆಡ್ SGT ರಾವ್ ಆಗಮಿಸಿದ್ದರು. ರಾ
ಶಿಕ್ಷಕನಿಗೆ ಒಬ್ಬ ಪೊಲೀಸ್ ಮೇಲೆ ದೃಷ್ಟಿ ಮಾಡುವ ಶಕ್ತಿ, ಒಬ್ಬ ಪೋಸ್ಟ್ ಮೇಲೆ ಸೃಷ್ಟಿ ಮಾಡುವಂಥದ್ದು, ಒಬ್ಬ ಇಂಜಿನಿಯರ್ ಸೃಷ್ಟಿ ಮಾಡುವಂಥದ್ದು, ದೇಶದ ವಿವಿಧ ಹುದ್ದೆಗಳನ್ನು ಸೃಷ್ಟಿ ಮಾಡುವಂಥ ಏಕೈಕ ಸೃಷ್ಟಿಕರ್ತ ಯಾರು? ಶಿಕ್ಷಕ. ನೋಡಿ ಎಷ್ಟು ವಿಶೇಷ ಅಂತ ಕೇಳಿದ್ರೆ, ಇವರೆಲ್ಲರನ್ನ ಸೃಷ್ಟಿ ಮಾಡುವಂಥ ಶಿಕ್ಷಕನನ್ನ, ಇವರೆಲ್ಲರೂ ಸೇರಿಕೊಡುವ ಒಬ್ಬ ಶಿಕ್ಷಕನನ್ನು ಸೃಷ್ಟಿ ಮಾಡುವ ಶಕ್ತಿ ದೇಶದ ವಿವಿಧ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರಿಗಿಲ್ಲ. ಆದರೆ ಒಬ್ಬ ಶಿಕ್ಷಕನನ್ನು ಮಾತ್ರ ಸೃಷ್ಟಿ ಮಾಡುವಂಥ ಶಕ್ತಿ ಇರೋದು ಕೂಡ ಶಿಕ್ಷಕನಿಗೆ. ಇರೋದ್ರಿಂದ ಶಿಕ್ಷಕನಿಗಿಂತ ದೊಡ್ಡ ವ್ಯಕ್ತಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದಕ್ಕಾಗಿ ನೀವು ಆಚರಣೆ ಮಾಡೋದಾದರೆ ಶಿಕ್ಷಕರ ಜೊತೆಯಲ್ಲಿ ಆಗಬೇಕಂತ ಕೋರಿಕೆ ಇದ್ದಾಗ ಎಲ್ಲ ಬಂಧುಗಳು ಸೇರಿಕೊಂಡು ಶಿಕ್ಷಕರ ದಿನಾಚರಣೆ 1962 ಆಚರಣೆ ಮಾಡಿಕೊಂಡು ಇವತ್ತಿನವರೆಗೆ ನಾವು ಅತ್ಯಂತ ಸಂಭ್ರಮ ಸಡಗರದ ಆಚರಣೆ ಮಾಡಬೇಕು ಬಂಧುಗಳು. ಅಧ್ಯಕ್ಷತೆಯನ್ನು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ ವಹಿಸಿದ್ದರು. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಸಂಗಮೇಶ್ವರ ಸಭಾಗೃಹದಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶ್ರೀಮತಿ ಗಂಗೂಬಾಯಿ ಹಾಗೂ ಶ್ರೀ ಅಡವಿರಾವ ಸಿದ್ದಾಪುರ ಸ್ಮರಣಾರ್ಥ ಶ್ರೇಷ್ಠ ವಿದ್ಯಾಲಯ ಪ್ರಶಸ್ತಿ ಪ್ರದಾನ ಮತ್ತು ಶ್ರೀ ವೆಂಕಟರಾವ್ ಮಾನವೀಕರ ಸ್ಮರಣಾರ್ಥ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮತ್ತು ಶ್ರೇಷ್ಠ ಬೋಧಕೇತರ ಪ್ರಶಸ್ತಿ ಪ್ರದಾನ ಹಾಗೂ ನೂತನ ವಿದ್ಯಾಲಯ ಸಂಸ್ಥೆಯ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವು ದಿನಾಂಕ 5ನೇ ಸೆಪ್ಟೆಂಬರ್ 2019 ಗುರುವಾರದಂದು ಬೆಳಿಗ್ಗೆ 10:30 ಕಲಬುರಗಿ ನಗರದ ಎನ್ವಿ ಕಾಂಪ್ಲೆಕ್ಸ್ನಲ್ಲಿರುವ ನೂತನ ವಿದ್ಯಾಲಯ ಸಂಸ್ಥೆಯ ಸಂಗಮೇಶ್ವರ ಸಭಾಗೃಹದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ಪಿ ಮೇಲಕೇರಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಸರ್ವೋತ್ತಮ ರಾವ್ ವಹಿಸಿದ್ದರು. ಶಿಕ್ಷಕರ ದಿನಾಚರಣೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಈ ಒಂದು ಶಿಕ್ಷಕರು ಗುರುವಿಗೆ ಒಂದು ವಂದನೆ ಮಾಡುವ ದಿವಸ ಆಷಾಢ ಹುಣ್ಣಿಮೆಯಂದು ಗುರು ಪೂರ್ಣಿಮಾ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಮ್ಮ ಗುರುಗಳಿಗೆ ಆಷಾಢ ಹುಣ್ಣಿಮೆ ಎಂದು ನಾವು ಮಾಡುವ ಒಂದು ಸನ್ಮಾನ ಅಥವಾ ಅವರಿಗೆ ಅವರ ಆಶೀರ್ವಾದ ಹೋಗುವ ಒಂದು ಪ್ರಥ ನಮ್ಮ ಸಂಸ್ಕಾರದಲ್ಲಿ ಇದೆ. ನಮ್ಮ ಯುವಜನ ಮುಖ್ಯ ಅತಿಥಿಗಳು ನೂತನವಾಗಿ ಹೇಳಿ ಪೋಸ್ಟ್ ಮೇಲೆ ಬರುತ್ತಾರೆ. ಅವರಿಗೆ ಬರೀ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ನಮ್ಮ ವಿದ್ಯಾ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಬರೀ ಫೋನ್ ಮೇಲೆ ತಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಂಡಾಗ ಅವರು ಏನು ವಿಚಾರ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಅದೇ ರೀತಿ ಇವತ್ತು ನಮ್ಮೆಲ್ಲರನ್ನೂ ಇದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಶಾಲಾ ಕಾಲೇಜಿನ ಶಿಕ್ಷಕರ ವತಿಯಿಂದ ಹಾಗೂ ಆಡಳಿತ ಮಂಡಳಿ. ಈ ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಗೌತಮ್ ಆರ್ ಜಹಗೀರ್ದಾರ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಆನಂದ್ ಹೋಟೆಲ್ ಹಿಂದುಗಡೆ ಇರುವ ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್ಸ್ ವತಿಯಿಂದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ನೌಕರರ ಭವನದಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಎಸ್ಬಿ ಟೆಂಪಲ್ ರಸ್ತೆಯ ಆನಂದ್ ಹೋಟೆಲ್ ಹಿಂದುಗಡೆ ಇರುವ ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್ಸ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಗುರುವಾರ ದಿನಾಂಕ 5ನೇ ಸೆಪ್ಟೆಂಬರ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಸರ್ಕಾರಿ ನೌಕರರ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಬಸವರಾಜ್ ಶಿವಲಿಂಗಪ್ಪ ಪಾಟೀಲ ನರಿಬೋಳ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್ಸ್ ಕಲಬುರಗಿಯ ನಿರ್ದೇಶಕರಾದ ನಾಗೇಂದ್ರ ಬಿ ಜಮಾದಾರ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿಶ್ವರಾಜ್ ಅಲ್ಲೂರ, ಸರ್ಕಾರಿ ಪದವಿ ಕಾಲೇಜು ಯಾದಗಿರಿಯ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಗುಂಡೂರಾವ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಸಮಾಜ ಸೇವಕರಾದ ಬಾಬು ಮದನಕರ ಆಗಮಿಸಿದ್ದರು. ಹಳ್ಳಿಯಲ್ಲಿ ಜನಿಸಿರುವಂತಹ ಇವರು ತಂದೆ ತಾಯಿ ಹಿರಿಯ
ಶಾಲಾ ವ್ಯವಸ್ಥೆಯಲ್ಲಿ ಅತ್ಯಂತ ಕಷ್ಟವನ್ನು ಅನುಭವಿಸಿ, ಯಾಕಂತ ಕೇಳಿದ್ರೆ ನಿಮ್ಗೆ ಎಲ್ಲರೂ ಗೊತ್ತು, ಅತ್ಯಂತ ಕಷ್ಟಕರವಾದಂಥ ಜೀವನವನ್ನು ನಡೆಸತಕ್ಕಂಥ ಹಳ್ಳಿ ವ್ಯವಸ್ಥೆಯಲ್ಲಿ ಯಾರು ಕೇಳಿದ್ರೆ ಅದು ರೈತರು. ಆ ರೈತರ ಮಗನಾಗಿ ಬಾಲ್ಯಶಿಕ್ಷಣವನ್ನು ಅಲ್ಲೇ ಮುಗಿಸಿ ಉನ್ನತ ಶಿಕ್ಷಣವನ್ನು ಮಾಡಕ್ಕೆ ಇಲ್ಲೇ ಬರ್ತಾರೆ ಗುರು ಕಲಬುರಗಿಗೆ. ಕಲಬುರಗಿಗೆ ಬಂದ ಮೇಲೆ ಉನ್ನತ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾ ಮಾಡ್ತಾ ಸೊ ಬಡತನದಲ್ಲಿ ಬೆಳೆದಂತಹ ವ್ಯಕ್ತಿಗೆ ಬಡತನದ ನೋವು ಏನು ಅನ್ನೋದೆಲ್ಲ ಗೊತ್ತಿರ್ತದೆ. ಹಾಗಾಗಿ ಆ ಬಡತನದ ಜೊತೆ ಜೊತೆಯಲ್ಲಿ ಶಿಕ್ಷಣ ಮತ್ತು ಈ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ನೀವು ಒಂದು ದೇಶದ ವ್ಯಕ್ತಿಯಾಗಿ ನೀವು ಕಾಣಿಸ್ಕೊಳ್ಬೇಕಂತೀರಿ, ನೀವೇನಾದರೂ ತಲೆಯಲ್ಲಿ ಟಾರ್ಗೆಟ್ ಇಟ್ಕೊಂಡು ಸಾಧನೆ ಮಾಡ್ಬೇಕಂತೀರಿ, ನೀವು ಮನಸ್ಸಲ್ಲಿ ಇಚ್ಛೆ ಇಟ್ಕೊಂಡು ನೀವು ಆರಂಭಿಸಿದರೆ ನಿಮ್ಮ ಈ ಮೂಲ ಅಧ್ಯಯನ ಕೇಂದ್ರ ಇದೇನಿದೆ, ಪಿ ಯು ಸಿ ಲೆವೆಲ್ ಡಿಗ್ರಿ ಲೆವೆಲ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದೆ ಲೈಫಲ್ಲಿ. ಈ ಇಂಪಾರ್ಟೆಂಟ್ ಟೈಮ್ ಅಂದರೆ ಏನಿದೆ ಅಲ್ಲ, ಈ ಪಿ ಯು ಸಿ ಡಿಗ್ರಿ, ಈ ಪಿ ಯು ಸಿ ಡಿಗ್ರಿಯಲ್ಲಿ ಯಾರು ಟರ್ನಿಂಗ್ ಪಾಯಿಂಟ್ ಅಂತಿರುತ್ತೆ. ಇವರು ಈಗ ನಿಮ್ಮ ಕಾಲೇಜಿನ ಮುಖ್ಯಸ್ಥರಾದಂಥ ನಮ್ಮ ಸ್ನೇಹಿತರು ನಾಗೇಂದ್ರವ್ರು ಏನಿದಾರಲ್ಲ, ಅವರ ಏಜಿಗೆ ನಾವು ಇನ್ನೂ ರೂಮಲ್ಲಿ ಕುತ್ಕೋತಾ ಇದ್ವಿ, ನಾವು ಈ ಜಾಬ್ ಹಿಡಿದಿರ್ಬೋದು, ಒಂದು ಉನ್ನತ ಹುದ್ದೆ ಬಂದಿರ್ಬೋದು. ಆ ಸಣ್ಣ ಏಜಲ್ಲಿ ನಾವು ಯಾಕೆ ಬರಲಿಲ್ಲ, ನಮಗೆ ಇವತ್ತು ಕಿರಿಯರಿಮೆ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ದೇವೇಂದ್ರಪ್ಪ ವಿಶ್ವಕರ್ಮ, ಶರಣು ಸೋಲಾಪುರ, ಸಂಧ್ಯಾ ರಾಣಿ, ಸರಿತಾ, ಅನಸೂಯ ಮತ್ತು ಸಿದ್ದು ಚಟ್ನಳ್ಳಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿವಿಜನ್ ನೀಟ್ ಅಕಾಡೆಮಿ, ಕಲಬುರಗಿ. 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸರ್ಕಾರಿ ಶಿಕ್ಷಕ ಹಾಗೂ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 131ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ದರ್ಗಾ ರಸ್ತೆಯಲ್ಲಿರುವ ಸರ್ಕಾರಿ ಶಿಕ್ಷಕ ಹಾಗೂ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 131ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 5 ಸೆಪ್ಟೆಂಬರ್ 2019 ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಿದ್ವಾಯಿ ಆಸ್ಪತ್ರೆ ಬೆಂಗಳೂರಿನ ನಿವೃತ್ತ ನಿರ್ದೇಶಕರು ಹಾಗೂ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾ ವಿಜಯಲಕ್ಷ್ಮಿ ದೇಶಮಾನೆ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಕಮ್ಯುನಿಟಿ ಅಫೇರ್ಸ್ ಅಧಿಕಾರಿಗಳಾದ ಡಾ ನಾಗರತ್ನ ಬಿ ದೇಶಮಾನೆ ಆಗಮಿಸಿದ್ದರು. ಅತಿಥಿಗಳಾಗಿ ಉರ್ದು ಉಪನ್ಯಾಸಕರಾದ ಜಾಹಿದಾ ಬೇಗಂ ಮತ್ತು ಎನ್ಎಸ್ಎಸ್ ನೋಡಲ್ ಅಧಿಕಾರಿಗಳು ಹಾಗೂ ಕನ್ನಡ ಉಪನ್ಯಾಸಕರಾದ ಪಂಚಶಿಲಾ ಬೇನಾಳ ಹಾಗೂ ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಡಾ ಶಿವಲಿಂಗಪ್ಪ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಕಲಬುರಗಿಯ ಪ್ರಾಂಶುಪಾಲರಾದ ಬಸಂತಬಾಯಿ ಡಿ ಅಕ್ಕಿ ವಹಿಸಿದ್ದರು. ಕಲಾಂ ಸರ್ ಅವ್ರದ್ದು ಬುಕ್ ನೀವು ಓದಲೇಬೇಕು, ಪಾತ್ವೇಸ್ ಟು ಗ್ರೇಟ್ನೆಸ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಮೇಡಮ್ ಟೀಚರ್ ಹೇಗಿರಬೇಕು, ಟೀಚರು ಹೇಗಿರಬೇಕು ಅಂತಲೇ ಒಂದು ಲಿಸ್ಟ್ ಮಾಡಿದ್ದಾರೆ ಸರ್. ಲಾಯರ್ಸ್ ಹೇಗಿರಬೇಕು ಅಂತ ಅದರೊಳಗಿದೆ, ಫಾರ್ಮರ್ಸು ರೈತರು ಹೇಗಿರಬೇಕಂತ ಇದೆ, ನಾನು ಡಾಕ್ಟ್ರಾಗಿ ನಾನು ಹೇಗಿರಬೇಕು ಅಂತಿದೆ. ಸೊ ಕಲಾಂ ಸರ್ ಅವರು ಶ್ರೇಷ್ಠ ಪ್ರೆಸಿಡೆಂಟ್ ವಿ ಹ್ಯಾಡ್, ಹೌದಲ್ಲ? ನಾನು ಅಂದ್ಕೊಂಡೆ ಆ ಲ್ಯಾಬಲ್ಲಿ ಕೆಲಸ ಮಾಡಿ ಸೈಂಟಿಸ್ಟಾಗಿ ಕಲಾಂ ಸರ್ ಹೇಗೆ ಬದುಕ್ತಾರೆ ಇಂಥ ಒಂದು ಇದರೊಳಗೆ, ಜಂಜಾಟದೊಳಗೆ ಅಂತ ಪಾಲಿಟಿಕ್ಸ್ದೊಳಗೆ ಅಂದೆ. ಆರಾಮಾಗೇ ಸರ್ ನಿಮ್ಮಂಥ ಮಕ್ಕಳಿಗೆಲ್ಲ ಭಾಳ ಟ್ರೈನ್ ಮಾಡ್ತಿದ್ರು ಸರ್. ಸರಿಗೆ ಒಂದು ಸಲ ಕೇಳ್ತಾರೆ, ನೀನು ಪ್ರೆಸಿಡೆಂಟ್ ಆದಮೇಲೆ ರಿಟೈರ್ ಆದಮೇಲೆ ಏನು ಮಾಡ್ತೀರಿ ಅಂತ, ಏನು ಮಾಡ್ತೀರಿ ಅಂದ್ರೆ ನಾನು ಟೀಚರ್ ಆಗ್ತೀನಂತ. ಸೊ ಟೀಚರ್ ಕೆಲಸ ಭಾರಿ ದೊಡ್ಡದು. ಈಗ ನಾನು ಒಂದು ಸಲ
ಒಂದು ಇಂಟರ್ವ್ಯೂದೊಳಗೆ ಹೇಳಿದೆ ಎಲ್ಲೋ ಒಂದು ಕಡೆ ಲಾಂಗ್ ಬ್ಯಾಕು, ನನಗೆ ಟೀಚರ್ ಆಗ್ಲಿಕ್ಕೆ ಇಷ್ಟ ಇದೆ ಅಂತ. ಯಾಕಂದರೆ ನಾನು ತಿಳ್ಕೊಂಡಂಗೆ ಟೀಚರ್ ಆದರೆ ನೀವು ಪ್ರೆಸಿಡೆಂಟ್ಗೆ ಇಲ್ಲೇ ತಯಾರು ಮಾಡ್ಬೋದು, ಪ್ರೈಮ್ ಮಿನಿಸ್ಟರ್ಗಳಿಗೆ ಇಲ್ಲೇ ತಯಾರು ಮಾಡ್ಬೋದು. ಈ ಸ್ಕೂಲಿಂದನೇ ಹೋಗೋದು ಪ್ರೆಸಿಡೆಂಟು ಮತ್ತು ಪ್ರೈಮ್ ಮಿನಿಸ್ಟರ್ಗಳು, ಮ್ಯಾಲಿಂದ ಆಕಾಶದಿಂದ ಬರಲ್ಲ, ಹೌದಿಲ್ಲ. ಸೊ ನಿಮ್ಮ ಜವಾಬ್ದಾರಿ ಜಾಸ್ತಿ ಅದ. ತಯಾರು ಮಾಡ್ತೀರಾ ಒಳ್ಳೆ ಪಾಲಿಟಿಷಿಯನ್ಸಿಗೆ ತಯಾರು ಮಾಡ್ತೀರಾ, ಒಳ್ಳೆ ಆರ್ಮಿ ಮಂದಿಗೆ ತಯಾರು ಮಾಡ್ತೀರಾ, ಒಳ್ಳೆ ಟೀಚರ್ಸಿಗೆ ತಯಾರು ಮಾಡ್ತೀರಾ? ಈಗ ಮೇಡಮ್ ಮಾಡ್ತಾ ಇದ್ದಾರಲ್ಲ ನಿಮಗೆ, ಮೇಡಮ್ ಟೀಮ್ ಮಾಡ್ತೀರಾ? ಸೊ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು, ಪ್ರಶಿಕ್ಷಣಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ದಾಸ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಯತೀರ್ಥನಗರ ಬಡಾವಣೆಯ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಚಾತುರ್ಮಾಸ ವೈಭವ ಕೃತಿ ಲೋಕಾರ್ಪಣೆ ಹಾಗೂ ಗಣೇಶೋತ್ಸವದ ಅಂಗವಾಗಿ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ದಾಸ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಚಾತುರ್ಮಾಸ್ಯ ವೈಭವ ಕೃತಿ ಲೋಕಾರ್ಪಣೆ ಸಮಾರಂಭವು ದಿನಾಂಕ 4 ಸೆಪ್ಟೆಂಬರ್ 2019 ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಜಯತೀರ್ಥನಗರ ಬಡಾವಣೆಯ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಲೋಕಾರ್ಪಣೆ ಮಾಡಲು ವಿಜಯವಾಣಿ ಕನ್ನಡ ದಿನ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉತ್ತರಾದಿಮಠದ ಮಠಾಧಿಕಾರಿಗಳಾದ ರಾಮಾಚಾರ್ಯ ಘಂಟಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವಿಶ್ವ ಮಧ್ವ ಮಹಾಪರಿಷತ್ನ ಅಧ್ಯಕ್ಷರಾದ ರಾಮಾಚಾರ್ಯ ಮೋಗರೆ ಆಗಮಿಸಿದ್ದರು. ಪುಸ್ತಕ ಕುರಿತು ಮಾತನಾಡಲು ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ ಖ್ಯಾತ ವೈದ್ಯರಾದ ಉಡುಪಿ ಕೃಷ್ಣ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ದಾಸ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ರವಿ ಲಾತೂರುಕರ ವಹಿಸಿದ್ದರು. ಸುಂದರವಾಗಿ ಪ್ರಕಟವಾಗಿದೆ, ಒಳ್ಳೆಯ ಅಂಶಗಳನ್ನು ತೆಗೆದುಕೊಳ್ಳಗೊಂಡಿದೆ. ದಯವಿಟ್ಟು ಎಲ್ಲರೂ ಕೂಡ ಪುಸ್ತಕನ ಖರೀದಿಸಿ ಓದಿದರೆ ಶ್ಯಾಮಂತ ಅನೇಕ ಸಾಹಿತಿಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನಾಡ. ಜೊತೆಗೆ ಪೂಜ್ಯರ ಒಂದು ಕಾರ್ಯಕ್ರಮ, ಇನ್ನೊಂದು ಮಹತ್ವದ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೀತದೆ ಅನ್ನುವಂಥ ಅಂಶ ನಾನು ಕೇಳಿದೆ. ಅದು ರಾಮಚಾರ್ಯ ಘಂಟೆಯವರು ಇದ್ದಾರೆ, ಆ ಕಾರ್ಯಕ್ರಮ ಯಾವುದು ಏನು ನಮಗೂ ಅಷ್ಟು ಐದೇ ಇಲ್ಲ. ಅದೇನಂದ್ರೆ ಸ್ವಾಮಿ ಅವರದು 50ನೇ ವರ್ಷದೊಂದು ಕಾರ್ಯಕ್ರಮ, ಅವಾಗ ತಾವೆಲ್ಲವಾಗಿ ಉಪನ್ಯಾಸ ತಂದಿದ್ರಿ. ಒಂದು ನಮ್ಮ ಹನುಮಂತ ಜಾಸ್ ಅಡಿಗೆಯವರು ಎಲ್ಲಿಯೊಳಗೆ ನಮಸ್ಕಾರ ಮಾಡಿದ್ರು. ನನಗೆ ಗೊತ್ತಿಲ್ಲ ಅಂದ್ರೆ ಯಪ್ಪ ಮತ್ತೆ ತಂದೆ ಅಂತಂದೆ. ಇಲ್ಲ ಸ್ವಾಮಿ ನಾವು 50 ವರ್ಷದ ಹೋಗೋದಂತ ಅಧ್ಯಕ್ಷ ಅಂತ ಈಗ 60 ವರ್ಷ ಸ್ವಾಮಿ ಅಲ್ಲಿಗೆ ಯಾಕೋ ಏನಾಗಿರೋದು ನನ್ನ ಮಾತು ಮುಗಿದ 50 ವರ್ಷ 50 ದಿವಸ ಬರೋದು ಬೆಳಿಗತ್ತಾರೆ ಇದು ದೊಡ್ಡ ಸಾಹಸದ ಅಂತ ನಾನೆ ನನಗೆ ಅವರು ಅಲ್ಲಿಗತ್ರು ಅಲ್ಲಿ ಅದು ಅಂದ್ರೆ ಅಂದ್ರೆ ದೇವ್ರದ ಇಚ್ಛೆ ಹೆಂಗಿರ್ತದೆ ಅಂದ್ರೆ 50 ದಿವಸ ತಗೊಳ್ಳ ನೋಡಿರಿ. ಈ ನಮ್ಮ ದಾಸ ಸಾಹಿತ್ಯ ಸುಮಾರು 2 ವರ್ಷದಿಂದ ಇದೆ. 2 ವರ್ಷದಲ್ಲಿ ನಾವು ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೇವೆ. ನಂದ ಗೋಕುಲದಲ್ಲಿ ಸಂಗೀತ ಕಾರ್ಯಕ್ರಮ ಈ ದಾಸ ಸಾಹಿತ್ಯ ಅಕಾಡೆಮಿಯಿಂದ ಮಾಡಿದ್ದೇವೆ. ಸುಮಾರು ನಂದ ಗೋಕುಲಿಂದ ಒಂದು 20 ಹುಡುಗರು ಸಂಗೀತ ಕಲಿತರು. ಆಮೇಲೆ ವಿವಿಧ ಪಂಡಿತರಿಂದ ಅತಿಥಿ ಮಾಸದಲ್ಲಿ ಈ ಭಾಗವತದ ಪ್ರವಚನ ಆಯಿತು. ಆಮೇಲೆ ಕೆಲವೊಂದು ಸ್ಕೂಲ್ನಲ್ಲಿ ಹಾಡಿನ ಸ್ಪರ್ಧೆ ಆಯಿತು. ಈ ಕಾರ್ಯಕ್ರಮದಲ್ಲಿ ದಾಸ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿಗಳು ಹಾಗೂ ಲೇಖಕರಾದ ಶ್ಯಾಮಸುಂದರ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಗುರುಸ್ವಾಮಿ ಬಸಯ್ಯಸ್ವಾಮಿ ಸಾಲಿಮಠ್ರವರ ನೇತೃತ್ವದಲ್ಲಿ ರಾಜಯ್ಯಸ್ವಾಮಿ ಅವರು ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯ ಕಟಗರಪುರದಲ್ಲಿರುವ ಬಾಲಾಜಿ ಮಂದಿರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಶೇಷ ಇರುಮುಡಿ ಪೂಜೆಯನ್ನು ನೆರವೇರಿಸಿದರು. ಮಹಾನಗರದ ಶಹಾಬಜಾರ್ ಬಡಾವಣೆಯಲ್ಲಿರುವ ಕಟಗರಪುರದ ಶ್ರೀ ಬಾಲಾಜಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುಸ್ವಾಮಿ ಬಸಯ್ಯಸ್ವಾಮಿ ಸಾಲಿಮಠ್ರವರ ನೇತೃತ್ವದಲ್ಲಿ ರಾಜಯ್ಯಸ್ವಾಮಿ ಅವರು ನಿನ್ನೆ ಶಬರಿಮಲೆ ಶ್ರೀ ಸ್ವಾಮಿ ಅಯ್ಯಪ್ಪನವರ ಇರುಮುಡಿ ಪೂಜೆಯನ್ನು ನೆರವೇರಿಸಿದರು. ಶತ್ರುನಾಶಾಯ ಮಹಾಶಕ್ತಿ ಮಹಾಶಕ್ತಿ
ಸ್ವಾಮಿ ಶರಣಮಯಪ್ಪ. ಇವತ್ತಿನ ದಿವಸ ರಾಚಯ್ಯ ಸ್ವಾಮಿಯವರ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ದಿನಾಂಕ 7/9/2019 ಇರುಮುಡಿ ಮಹಾಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸಕಲ ಸದ್ಭಕ್ತರು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಸ್ವಾಮಿ ಶರಣಮಯಪ್ಪ. ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ನಮ್ ಕಟ್ಟುಲಾಗಿರೋ ದೀಪಂ ಚೋರ್ಪಮಿ ಚಕ್ರಂ ಚೋರ್ಪಮಿ. ಓಂ ಶ್ರೀ ಸ್ವಾಮಿ ಶರಣಮಯಪ್ಪ. ನನ್ನ ಹೆಸರು ರಚಯ ಸ್ವಾಮಿ ಅಂತ. ಇವತ್ತಿನ ದಿವಸ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಹಮ್ಮಿಕೊಂಡಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಪೂಜೆಯನ್ನು ನಮ್ಮ ಗುರುಸ್ವಾಮಿ ಬಸವ ಸಾಲಿಮಠ ಅವರು ಚೆನ್ನಾಗಿ ನೆರೆಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿಯಾಗಿ 7/9/2019 ಇರುಮುಡಿ ಪೂಜೆ ಇರುತ್ತದೆ. ಸಕಲ ಭಕ್ತಾದಿಗಳು ಅಯ್ಯಪ್ಪನ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಸ್ಥಳ ಕಡಗರಪುರ ಬಾಲಾಜಿ ಮಂದಿರ ಶಾ ಬಜಾರ್ ನಕಾತಿರ ಗುಲ್ಬರ್ಗ. ಶರಣ ಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿರುವ 40 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರೊಫೆಸರ್ ಶಿವರಾಜ ಶಾಸ್ತ್ರಿ ಹೆರೂರ್ ಅವರು ಉಪನ್ಯಾಸ ನೀಡಿದರು. ಶರಣ ಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿರುವ 40 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರೊಫೆಸರ್ ಶಿವರಾಜ ಶಾಸ್ತ್ರಿ ಹೆರೂರ್ ಅವರು ಉಪನ್ಯಾಸ ನೀಡಿದರು. ಇಂಗ್ಲಿಷ್ ಬೇಕಾದ್ರೆ ಯಾರು ವಿದ್ಯಾರ್ಥಿ ಇಲ್ಲಿ ಅಂತ ಕರಿ ನಾನೇ ಕರಿತೀನಿ ಅಂದ್ರೆ ಅಪ್ಪ ಅವರು ಯಮ್ಮವರು ದಶಗುರುಗಳ ಶಿವನಂತೂ ಬಂದಿದ್ದಾರೆ. ಅದಕ್ಕಾಗಿ ಅವರು ಎಲ್ಲ ಇಲ್ಲಿದ್ದಾರೆ. 10:30 ಅವಕಾಶ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಈ ಪ್ರಥಮ ಉಪನ್ಯಾಸ ಈ ವೇದಿಕೆಯಲ್ಲಿ ನೀಡಿದ್ದಾರೆ. ಈ ಪ್ರಥಮ ಉಪನ್ಯಾಸದಲ್ಲೇ ಬಹಳ ವಿಶೇಷವಾದಂತಹ ಭರವಸೆಯನ್ನು ಮೂಡಿಸಿದ್ದಾರೆ. ಅದರಿಂದ ಹೀಗೆ ಈ ವೇದಿಕೆ ಸಿದ್ಧ ಮಾಡಬಹುದಾಗಿ ಈ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ಅಭಿವ್ಯಕ್ತಿಯನ್ನು ಕೊಟ್ಟಂತಹ ವೇದಿಕೆ ಅಭಿವ್ಯಕ್ತಿಯನ್ನು ಕ್ರಮಬದ್ಧವಾಗಿ ರೂಪಿಸಲು ಸಹಕಾರಿಯಾದಂತಹ ವೇದಿಕೆ. ಆಮೇಲೆ ಮೊದಲ ಕಾಲಕ್ಕೂ ಏನು ಉಪನ್ಯಾಸ ಮಾಡಬೇಕು ಅಂತಂದ್ರೆ ಈ ವೇದಿಕೆ ಮೊದಲು ಏನಿತ್ತು ಅಂದ್ರೆ ಡಾಕ್ಟರ್ ಎಸ್ ಪಾಟೀಲ್ ಸರ್ ಬಂದು ಈ ವೇದಿಕೆ ಮೊದಲು ನಾನು ಸಣ್ಣದಿದ್ದಾಗ ಮಹಬೂಲ್ ಮೊದಲ ಈ ವೇದಿಕೆ ಸಂಗೀತ ಮತ್ತು ಕನ್ನಡ ಬರ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ವಾಟ್ಸಪ್ ಗಣಪ ತುಜ್ಕೊ ಫಿರ್ ಸೆ ಜಲ್ವಾ ದಿಖಾನಾ ಹೀ ಹೋಗಾ ಅಗಲೆ ಬರಸಾನಾ ಹೈ ಆನಾ ಹೀ ಹೋಗಾ. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ನ ಸುದ್ದಿ ಸಮಯದೊಂದಿಗೆ ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ.
ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೆ ತಡ, ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ, ಕಲಬುರಗಿ. 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.